ಮಾನ್ಯ ಶಿಕ್ಷಣ ಸಚಿವರು, ನಮ್ಮ ಹೆಮ್ಮೆಯ ಶಿಕ್ಷಣ ಸಚಿವರು, ಸನ್ಮಾನ್ಯ ಶ್ರೀ ಪಿಸಿ ನಾಗೇಶ್ವರ ಶಿಕ್ಷಣ ಸಚಿವರು, ಕರ್ನಾಟಕ ಸರ್ಕಾರ ಬೆಂಗಳೂರು, ಜೊತೆಗೆ ಈಗಾಗಲೇ ವೇದಿಕೆ ಮೇಲೆ ನೇತೃತ್ವ ಡಾಕ್ಟರ್ ರಾಧಾಕೃಷ್ಣ ಹಾಗೂ ಭಾವಚಿತ್ರಕ್ಕೆ ಮಾನ್ಯ ಶಿಕ್ಷಣ ಸಚಿವರು ಪುಷ್ಪಾರ್ಚನೆ ಜೊತೆಗೆ ಪೂಜ್ಯರು ಜೊತೆಗೆ ಬಸವಕಲ್ಯಾಣ ಹಾಗೂ ಅಹಮದಾಬಾದ್ ನ ಶಾಸಕರು ಹಾಗೂ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಬಸವಕಲ್ಯಾಣ ಹಾಗೂ ಅಹಮದಾಬಾದ್ ನ ಶಾಸಕರು ಹಾಗೂ ಕಾರ್ಪೂರ್ ಹಾಗೂ ಹುಲ್ಸೂರಿನ ಪೂಜ್ಯರು ಎಲ್ಲ ಜನಪ್ರತಿನಿಧಿಗಳು ಕಾರ್ಯಕ್ರಮಕ್ಕೆ ಜ್ಯೋತಿಯನ್ನು ಬೆಳಗಿಸಿ ಚಾಲನೆ ಕೊಡ್ತಾ ಇದ್ದಾರೆ. ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಜ್ಯೋತಿ ಬೆಳಗಿಸುವ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಗಳಾಗಿ ನಾವು ಕೂಡ ಚಪ್ಪಾಳೆಯೊಂದಿಗೆ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮಕ್ಕೆ ಸಾಕ್ಷಿಗಳಾಗೋಣ. ಭವ್ಯವಾಗಿ ಕಾರ್ಯಕ್ರಮ ಸರ್ ಪರಮ ಪೂಜ್ಯ ಚೆನ್ನೈ ವೀರ ಶಿವಾಚಾರ್ಯ ಸ್ವಾಮೀಜಿಯವರ ಪಾದಗಳಿಗೆ ನಮಸ್ಕರಿಸುತ್ತ ಗೌರವರು ಪರಮ ಪೂಜ್ಯರು ಶಿವಾನಂದ ಮಹಾಸ್ವಾಮೀಜಿಯವರ ಪಾದಗಳಿಗೆ ನಮಸ್ಕರಿಸುತ್ತ ಸ್ನೇಹಿತರು ನಿಮ್ಮೆಲ್ಲರ ಆತ್ಮೀಯರು ಈ ಕಾರ್ಯಕ್ರಮದ ಅಧ್ಯಕ್ಷರು ಶಾಸಕರು ಆದಂತಹ ಶರಣು ಸಲಗಾರರವರ ಅತ್ಯಂತ ಆತ್ಮೀಯರು ಮಾಜಿ ಸಚಿವರು ಆದಂತಹ ರಾಜಶೇಖರ್ ಪಾಟೀಲ್ರೆ ಹಿರಿಯರು ಆತ್ಮೀಯರು ಆದಂತಹ ನಾನುಶಿಯವರೇ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ರೆ ವೇದಿಕೆ ಮೇಲಿರುವಂತ ಎಲ್ಲ ಗೌರವ ಮಿತ್ರರೇ ನನ್ನ ಇಲಾಖೆಯ ಅಧಿಕಾರಿ ವರ್ಗದವರೇ ನನ್ನ ಪ್ರೀತಿಯ ಗೌರವಾನ್ವಿತ ಶಿಕ್ಷಕ ಶಿಕ್ಷಕಿ ತುಂಬಾ ಸಂತೋಷ ಆಗ್ತಾ ಇದೆ. ಬಸವ ಕಲ್ಯಾಣದ ಈ ಪುಣ್ಯ ಭೂಮಿಯಲ್ಲಿ ನಿಮ್ಮ ದರ್ಶನ ಸಿಕ್ಕಿರುವಂಥದ್ದು ನನ್ನ ಪುಣ್ಯ ಅಂತ ನಾನು ಅನ್ಕೊಂಡಿದ್ದೀನಿ. ಸ್ವಾಮೀಜಿಯವರ ದರ್ಶನ ನಾವು ನೀವಾದರೂ ಸಮಾಜದಲ್ಲಿ ಕೆಲಸ ಮಾಡೋದು ಪಗಾರ ತಾನೆ. ಸರ್ವಸ್ವವನ್ನೂ ತ್ಯಾಗ ಮಾಡಿ ಈ ಸಮಾಜದ ಮಾದರಿಯಾಗಿ ನಿಲ್ಲಬೇಕು, ಸಮಾಜ ಸೇವೆನೇ ನನ್ನ ಜೀವನದ ಗುರಿ ಅಂತೇಳಿ ಎಲ್ಲವನ್ನೂ ತ್ಯಾಗ ಮಾಡಿ ನಮ್ಮ ಮುಂದೆ ಇವತ್ತು ಬರೀ ನಮ್ಗೆ ಹೇಳೋದಕ್ಕೋಸ್ಕರ ಕೂತಿಲ್ಲ, ಮಾಡಿ ತೋರಿಸಿ ಇವತ್ತು ಇಲ್ಲಿ ಕೂತಿದೆ. ಸ್ವಾತಂತ್ರ್ಯದ ಪೂರ್ವದಲ್ಲೇ ಶಿಕ್ಷಣಕ್ಕೆ ಆದ್ಯತೆಯನ್ನ ಕೊಟ್ಟಂತ ಸ್ವಾತಂತ್ರ್ಯ ಬ್ರಿಟಿಷರ ಸಮಾಜಕ್ಕೆ ಆದಂತಹ ಅನ್ಯಾಯನ ವಿರೋಧಿಸಿ ಅವರ ದೌರ್ಜನ್ಯದ ಮಧ್ಯನೂ ಶಿಕ್ಷಣವನ್ನ ಬರೀ ವಿವೇಕಾನಂದ ಹೇಳ್ತಾರೆ ಹಸಿದ ಹೊಟ್ಟೆಗೆ ಪಾಠ ಹೇಳ್ಕೊಟ್ಟು ಉಪಯೋಗಿಲ್ಲ. ಅದಕ್ಕೋಸ್ಕರ ದಾಸೋಹವನ್ನು ಮಾಡಿ ದಾಸೋಹದೊಂದು ನಂತರ ಜ್ಞಾನ ದಾಸೋಹವನ್ನು ಮಾಡಿದಂತ ಸ್ವಾಮೀಜಿಗಳು ನಮ್ಮ ಮುಂದೆ ಶರಣವರ ಶರಣ ಸಲಗಾರ ಅವರ ಕಾರಣದಿಂದ ಅವರ ದರ್ಶನವನ್ನು ಇವತ್ತಿನಲ್ಲಿ ಸಿಗ್ತದೆ. ಮಾತಾಡಿದಂತ ರಾಜಶೇಖರ್ ಪಾಟೀಲ್ರು ಮತ್ತು ಶಾಸಕರು ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ ನಮ್ಮ ನಿಮ್ಮ ಜವಾಬ್ದಾರಿಗಳು ಏನಿದೆ ಅನ್ನುವಂತ ಮಾತನ್ನ ಈ ಭೂಮಿಲಿ ಅತ್ಯಂತ ಶ್ರೇಷ್ಠವಾದಂತ ಜಾಗ ಯಾರ್ಯಾರು ಕೊಟ್ಟಿದ್ರೆ ನಮ್ಗೆ ನಿಮಗೆ ಗೊತ್ತಿದೆ, ಅದು ಶಿಕ್ಷಕರಿಗೆ ಕೊಟ್ಟಂತ ಸ್ಥಾನ. ತಲೆಯನ್ನ ಕಾಲಿಗೆ ಸರಿ ಸರಿ ಹ್ಮ್
ನೋಡ್ಕೊಳಿಗೆ ಅನ್ನುವಂಥ ನನಗೆ. ಕಾರಣ ನಾವು ನಮಗೋಸ್ಕರ ಮಾಡುವಂಥದ್ದಲ್ಲ, ವಿದ್ಯೆ ಭಗವಂತ ಕೊಟ್ಟಂತ ವಿದ್ಯೆಯನ್ನ ದಾನ ಮಾಡಬೇಕು ಅನ್ನೋದಕ್ಕೋಸ್ಕರ ಈ ಪ್ರವೃತ್ತಿಯಲ್ಲಿ ಬಂದಿದ್ದೇವೆ. ಗುರುಕುಲದ ವ್ಯವಸ್ಥೆಗಳು ಹೇಗಿತ್ತು ಅನ್ನುವಂಥದ್ದು ನಾನೇ ನಿಮ್ಗೆ ಹೇಳಬೇಕಾದ್ದೇನು. ಯಾರ್ಯಾರಿಗೆ ಭಗವಂತ ಜ್ಞಾನವನ್ನ ಕೊಟ್ಟಿದ್ದಾನೆ ಅವರೆಲ್ಲರೂ ತಮ್ಮ ಜ್ಞಾನವನ್ನ ದಾನ ಮಾಡೋದಕ್ಕೋಸ್ಕರ ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡುವಂತ ಮೇಲ್ಪಂಕ್ತಿ ಹಾಕುವಂತ ಪ್ರಪಂಚದ ಅನೇಕ ದೇಶಗಳು ಬೇರೆ ಬೇರೆ ದೇಶಗಳ ಮೇಲೆ ಯುದ್ಧವನ್ನು ಮಾಡ್ತೋ, ದಬ್ಬಾಳಿಕೆಯನ್ನು ಮಾಡ್ತೋ, ಅದನ್ನು ಆಡುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಪ್ರಪಂಚದ ಮೇಲೆ ಯಾವುದಾದ್ರೂ ಒಂದು ದೇಶ ಇನ್ನೊಂದು ದೇಶದ ಮೇಲೆ ಯುದ್ಧ ಮಾಡಬೇಕಂತ ದೇಶ ಬಂದಿದ್ರೆ ಅಥವಾ ಇನ್ನೊಬ್ಬರ ಮೇಲೆ ಆಳ್ವಿಕೆ ಮಾಡಬೇಕಂತ ದೇಶ ಆದರೂ ಅದು ಭಾರತ ಮಾತ್ರ ಅನ್ನುವಂಥದ್ದು. ಅಂತ ಶ್ರೇಷ್ಠ ಪರಂಪರೆಯನ್ನ ನಮ್ಮ ಋಷಿಮುನಿಗಳು ಹಾಕೊಟ್ಟು. ಆದ್ರೆ ನಮ್ಮ ದೇಶದಲ್ಲಿ ಹೊರಗಡೆ ಹೋದ್ರು ಋಷಿಮುನಿಗಳು ಅನೇಕ ದೇಶಗಳ ಮೇಲೆ ಹೋದಂತದ್ದು ನಮ್ಗೆ ಗೊತ್ತಿದೆ. ಇತ್ತೀಚಿನ ಎಕ್ಸ್ಕಾವೇಷನ್ ಅಲ್ಲಿ ಅನೇಕ ದೇವಸ್ಥಾನಗಳು, ಅನೇಕ ವಿದ್ಯಾಪೀಠಗಳು ಮಣ್ಣಿಂದ ಆಚೆ ಬರ್ತಿರುವಂತದನ್ನ ನಾವು ಯಾತ್ರಕ್ಕೋಸ್ಕರ ಹೋದ್ರು, ಜ್ಞಾನದಾನಕ್ಕೋಸ್ಕರ ಹೋದ್ರು. ಹೋದಂತ ವ್ಯವಸ್ಥೆಯನ್ನ ಈ ದೇಶದ ಋಷಿಮುನಿಗಳು ಅವರಾಗಿದ್ದಂತ ಜ್ಞಾನದ ಮೂಲಕ ನಮ್ಮೆಲ್ಲರಿಗೂ ಮಾಡ್ತಾರೆ. ಮಹಾರಾಜ ಆಳ್ತಿದ್ದ, ನಾವು ಆಳಿಸ್ಕೊಂತಿದ್ವಿ ಅಂತ ವ್ಯವಸ್ಥೆನೇ ಇಲ್ಲ. ರಾಮರಾಜ್ಯದ ಕಲ್ಪನೆ ಏನು? ಆಳೋನು ಇಲ್ಲ, ಆಳಿಸ್ಕೊಳ್ಳೋನು ಇಲ್ಲ, ಶಿಕ್ಷಕರೂ ಇಲ್ಲ, ಶಿಕ್ಷಕರೂ ಇಲ್ಲ. ಈ ತರದ ಒಂದು ವ್ಯವಸ್ಥೆಯನ್ನ ಮಾಡಿದಂತ ಭಾರತದಲ್ಲಿ ಈ ಭಾರತದ ಆರ್ಥಿಕ ವ್ಯವಸ್ಥೆಗಳನ್ನ ನೋಡಿ ನಮಗೆ ನಿಮಗೆ ಗೊತ್ತಿದೆ. ಪ್ರಪಂಚದ ಅನೇಕ ವರ್ಷ ಐದರ್ ಚೈನಾ ಅಥವಾ ಭಾರತ ಅಂದ್ರೆ ಏಷ್ಯಾದ ಒಂದೇ ಜೀವನ ವಿಧಾನಗಳ ನಂಬಿಕೆ ಇರುವಂತಹ ದೇಶಗಳು ಪ್ರಪಂಚದ ಜಿಡಿಪಿಯನ್ನ ಕಂಟ್ರೋಲ್ ಮಾಡಿದ್ರು. 82% ಆಫ್ ದ ಟೋಟಲ್ ಜಿಡಿಪಿ ನಮ್ಮ ಎರಡು ದೇಶದಲ್ಲಿತ್ತು ಅನ್ನುವಂಥ ಇತ್ತೀಚಿನ ಅನ್ವೇಷಣೆಗಳಲ್ಲಿ ಗೊತ್ತಾಗಿರುವಂತ ಅಂತ ಒಂದು ದೇಶ. ಅಂತ ದೇಶ ಯಾರಿಂದ ಆಗಿತ್ತು, ಯಾರು ಇದನ್ನೆಲ್ಲ ಮಾಡಿದ್ರು ಅನ್ನೋದಾದ್ರೆ ಉತ್ತರ ಶಾಸಕ ಹೇಳ್ದಂಗೆ ನಿಮ್ಮಂತ ಗುರುಗಳಿಂದ ಆಗಿತ್ತು. ನಿಮ್ಮಿಂದ ಗುರುಗಳು ಆ ಜವಾಬ್ದಾರಿಯನ್ನ ತಗೊಂಡಿದ್ರು, ಕೊಟ್ಟು ಸಮಾಜದ ಜವಾಬ್ದಾರಿಯನ್ನ ತಗೊಂಡಿದ್ರು. ಆ ಜವಾಬ್ದಾರಿಯನ್ನ ತಗೊಂಡು ಸಮಾಜವನ್ನ ನಿರ್ಮಾಣ ಮಾಡಿದ್ರು. 6,000 ವರ್ಷ 8,000 ವರ್ಷದ ಇತಿಹಾಸ ಇದೆ ಈ ರಾಷ್ಟ್ರಕ್ಕೆ ಅನ್ನುವಂಥದ್ದು ಪ್ರತಿ ಸಂಶೋಧನೆಗಳಲ್ಲಿ ಬರ್ತಿದೆ. ನಾಸಾಯನ ಇತ್ತೀಚಿನ ಸಂಶೋಧನೆಯಲ್ಲಿ ರಾಮಸೇತುವಿನ ಏಜನ್ನ ಪ್ರೋ ಇದನ್ನ ಹೇಳ್ತಾ ಈ ದೇಶಕ್ಕೆ ಎಷ್ಟು ವರ್ಷದ ಭವಿಷ್ಯ ಇದೆ ಅನ್ನುವಂಥದ್ದನ್ನು ಸಹಿತ ಅಮೆರಿಕದ ನಾಸಾದಲ್ಲಿ ಹೇಳುವಂತ ದಿನಗಳಲ್ಲಿ ಆ ತರದೊಂದು ದೇಶದಲ್ಲಿ ಒಂದು ದೊಡ್ಡ ಸಂಸ್ಕೃತಿಯನ್ನ ಹೊತ್ತಂತ ಈ ನೆಲದಲ್ಲಿ ಇತ್ತೀಚೆಗೆ ನಮಗೆ ನಿಮಗೆ ಇನ್ನೂ ಒಂದು ಕಡೆ ಭಯ. ನಮ್ಮ ಮನೆಯನ್ನ ನೋಡಿದ್ರೆ ನಮಗೆ ಭಯ ಆಗುತ್ತೆ. ನಾಳೆ ಬೆಳಗ್ಗೆ ಬೆಳೆದಂತ ಮಕ್ಕಳು ನಮ್ಮ ಜೊತೆ ಇರ್ತಾರಾ ಅನ್ನೋದೇ ಒಂದು ಕ್ವಶನ್ ಮಾರ್ಕ್. ಇದ್ರೂ ನಮ್ಮ ಜೊತೆ ಅದೇ ಸಂಬಂಧದಲ್ಲಿ ಇರ್ತಾರ ಅಂತ ಅನೇಕ ಮನೆಗಳಲ್ಲಿ ಇತ್ತೀಚಿನ ದಿನದಲ್ಲಿ ನಾವೇ ಬೇರೆಯವ್ರು ಯಾಕೆ ಆಗ ನಾವು ಜನ 4 ಜನ ಕೂತ್ರೆ 4 ಮೊಬೈಲ್ ಇಟ್ಕೊಂಡು ಕೂರ್ತೀವಿ ಅನ್ನುವಂಥ ಸ್ಥಿತಿ ಬಂದಿದೆಯೋ ಬಂದಿದ್ವಿ. ಹಿಂದೆ ಟ್ರೈನಲ್ಲಿ ಹೋಗ್ತಿದ್ರೆ ನಮ್ಮ ಜೊತೆ ಲೈನಲ್ಲಿ ಕೂತಿದ್ದನ್ನೆಲ್ಲ ಯಾವ್ದಾರ ಒಂದ್ ಕಡೆ ಹೋದ ಅಷ್ಟರಲ್ಲಿ ಪರಿಚಯ ಮಾಡ್ಕೊಂತಿದ್ವಿ. ಇವತ್ತು ಆ ಟ್ರೈನಲ್ಲಿ ಕೂತಿರೋ 4 ಜನ ಜೊತೆ 4 ಮೊಬೈಲ್. ಇವತ್ತಿನ ಟೆಕ್ನಾಲಜಿಯಿಂದ ಅಪೇಕ್ಷೆ ಪಡ್ತಿರುವಂತದ್ದು ಒಂದು ನೈತಿಕವಾದ ಬದುಕಿನ ಯಾವುದು ಈ ದೇಶದಲ್ಲಿ ಕಟ್ಟಿದ್ರು ಆ ನೈತಿಕ ಬದುಕು ಮತ್ತೊಮ್ಮೆ ಪ್ರಪಂಚಕ್ಕೆ ನಾವು ಹಂಚುವಂತ ವ್ಯವಸ್ಥೆಗಳು ಮಾಡಬೇಕು ಅನ್ನೋದಾದ್ರೆ ಮತ್ತೊಮ್ಮೆ ನೈತಿಕ ಶಿಕ್ಷಣವನ್ನ ನಮ್ಮ ಮಕ್ಕಳಿಗೆ ಹೇಳ್ಕೊಡುವ ಮೂಲಕ ಈ ದೇಶದ ನೈತಿಕತೆಯನ್ನ ಜಾಸ್ತಿ ಮಾಡಿ ಪ್ರಪಂಚ ಏನು ಆಸೆ ಪಡ್ತಿದೆ ಆ ತರದ ಜೀವನ ಪದ್ಧತಿಯನ್ನು ಅವ್ರಿಗೆ ಹೇಳ್ಕೊಡುವಂತದನ್ನು ಮಾಡೋಣ ಅಂತ ಹೇಳ್ತಾ ಕರೆದ ಮಾತನ್ನು ಅನುಕೂಲ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ಒಂದಿಷ್ಟ ನನ್ನ